ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ತೊಂಬತ್ತೈದು ಸಂಖ್ಯೆ ನೂರ ಎಂಬತ್ತೇಳು ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ಕೃಪೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸಿಂಹಾಸನದ ಬಳಿಗೆ ಬರೋಣ ಇಬ್ರಿಯ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನ ಆದರೆ ಸಮಯೋಚಿತವಾದ ಈ ಸಹಾಯವು ದೊರೆಯಬೇಕಾದರೆ ನಾವು ಬೇಡಿಕೊಳ್ಳಬೇಕು ಪ್ರತಿ ದಿನವೂ ಹಾಗೂ ಪ್ರತಿ ಗಳಿಗೆಯೂ ನಿಜವಾಗಿಯೂ ಅಗತ್ಯದ ಸಮಯವಾಗಿದೆ ಆದುದರಿಂದ ಎಡಬಿಡದೆ ಪ್ರಾರ್ಥನೆ ಮಾಡುವ ವಾತಾವರಣದಲ್ಲಿ ನಾವು ಜೀವಿಸುವುದು ಅಗತ್ಯವಾಗಿದೆ ದೇವರ ನಿಜವಾದ ಮಕ್ಕಳು ತಮ್ಮ ವಿಫಲತೆಗಳಿಂದ ಎಷ್ಟೊಂದು ದುಃಖಿಕರ ಆಗಿರುತ್ತಾರೆಂದರೆ ಭವಿಷ್ಯದಲ್ಲಿ ಅಗತ್ಯವಿರುವ ಕರುಣೆಯನ್ನು ಹೊಂದುವಂತೆಯೂ ಆತನ ಕೃಪೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಕೃಪಾಸನದ ಬಳಿಗೆ ಕೊಂಡೊಯ್ಯಲ್ಪಡುತ್ತಾರೆ ಆದರೆ ಇತರರು ತಮ್ಮ ವಿಫಲತೆಗಳು ಹಗುರವಾಗಿ ಪರಿಗಣಿಸಿ ಅದರಿಂದಂಟಾಗುವ ಲಾಭವನ್ನು ಪಡೆಯಲು ವಿಫಲರಾಗುತ್ತಾರೆ ಪ್ರತಿಷ್ಠೆ ಪಟ್ಟವರ ಭಾವನೆಗಳನ್ನು ಕವಿಯು ಹೀಗೆಂದು ಸುಂದರವಾಗಿ ವ್ಯಕ್ತಪಡಿಸುತ್ತಾನೆ ಓ ನಿನ್ನನ್ನು ನನ್ನ ಸೇವಕನ ಕಣ್ಣಿಗೆ ಮರೆಮಾಡುವಂತೆ ಭೂಲೋಕದಿಂದ ಹುಟ್ಟಿದ ಮೋಡವು ಏರದಿರಲಿ ಆಮೇನು